ಸುಧಿಗೋಗೋಣ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಅವರು ಈಗ ನೆಟ್ಟಿಗರ ಒಂದು ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ ಅವರು ಕೂಡ ಆಹಾರ ಹಾಕ್ತಾ ಇದ್ದಾರೆ ಆಗಿದೆ ಅಂದರೆ ಕುನಾಲ್ ವಿಜಯಕರ್ ಅವರ ಒಂದು ಯೂಟ್ಯೂಬ್ ಇದೆ ಕಾನೆಮೆ ಕ್ಯಾಹೈ ಅನ್ನೋ ಒಂದು ಸಿರೀಸು ಆ ಒಂದು ಸಿರೀಸ್ನಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಕೊಡುಗೈ ದಾನಿ ಲೇಖಕಿ ಸುಧಾಮೂರ್ತಿಯವರು ಪಾಲ್ಗೊಂಡಿದ್ದರು ಈ ವೇಳೆ ಆಹಾರದ ಬಗ್ಗೆ ಅನೇಕ ವಿಚಾರಗಳನ್ನು ಅವರು ಚರ್ಚೆಯಲ್ಲಿ ತಮ್ಮ ಅನಿಸಿಕೆಯನ್ನು ತಮ್ಮ ಹ್ಯಾಬಿಟ್ಸನ್ನು ಹೇಳ್ತಾಯಿದ್ರು ನಾನು ಶುದ್ಧ ಸಸ್ಯಹಾರಿ ಬೆಳ್ಳುಳ್ಳಿ ಮತ್ತು ಮೊಟ್ಟೆಯನ್ನು ಕೂಡ ತಿನ್ನೋದಿಲ್ಲ ವಿದೇಶಗಳಿಗೆ ಹೋಗುವಾಗ ಆಹಾರ ಪೊಟ್ಟಣವನ್ನು ತೆಗೆದುಕೊಂಡು ಹೋಗ್ತೇನೆ ಇಲ್ಲವೇ ಸಸ್ಯಾಹಾರಿ ರೆಸ್ಟೋರೆಂಟ್ಗಳಿಗೆ ಹೋಗ್ತೇನೆ ಸ್ಪೂನನ್ನು ಕೂಡ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಅದು ಸಾಧ್ಯವಾಗದಿದ್ದರೆ ನಾನೇ ಅಡುಗೆ ಮಾಡಿ ತಿಂತೇನೆ ಅಂತ ಹೇಳಿದರು ಈ ಮೂಲಕ ಸುದಮ್ಮ ನೆಟ್ಟಿಗರಿಗೆ ಮತ್ತೊಮ್ಮೆ ಆಹಾರ ಆಗಿದ್ದಾರೆ ಯಾಕಂದರೆ ಕೆಲವೊಂದಿಷ್ಟು ಜನ ಸುಧಾಮೂರ್ತಿಯವರ ವಿರುದ್ಧ ಆಕ್ರೋಶವನ್ನು ಅವರನ್ನು ಕಾಲೆಳೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕೆಲವೊಂದಿಷ್ಟು ಜನ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಕೆಲವರು ಸುಧಾಮೂರ್ತಿಯವರ ಆಹಾರವನ್ನು ಬೆಂಬಲಿಸ್ತಾ ಇದ್ದಾರೆ ವ್ಯಕ್ತಿಯ ಆಹಾರದ ಕ್ರಮ ಜಾತಿ ಮತ್ತು ವೈಚಾರಿಕ ವೈಯಕ್ತಿಕ ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ವ್ಯಕ್ತಿಯನ್ನು ಗೌರವದಿಂದ ಕಾಣಬೇಕು ಅಂತ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ನನ್ನ ಹೆಂಡತಿ ತಾಯಿ ದೊಡ್ಡಮ್ಮ ಕೂಡ ಶುದ್ಧ ಸಸ್ಯಹಾರಿಗಳು ವಿದೇಶಿ ಪ್ರವಾಸಕ್ಕೆ ಅವರು ಮನೆಯಿಂದಲೇ ಆಹಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ತಾರೆ ನಾನು ಕೂಡ ಮನೆಯಲ್ಲಿ ಮಾಡಿದ ಆಹಾರವನ್ನು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಅಂತ ಒಬ್ಬರು ಕಮೆಂಟ್ ಮಾಡಿದರೆ ಅವರ ಸುಧಾಮೂರ್ತಿಯವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಮತ್ತೊಬ್ಬರು ಸುಧಾಮೂರ್ತಿಯವರನ್ನು ಟೀಕೆ ಮಾಡಿದ್ದು ಸರಳತನವು ಮಾರಾಟದ ಸರಕು ಅಂತ ಅನೇಕರು ಸುಧಾಮೂರ್ತಿ ವಿರುದ್ಧ ವ್ಯಂಗ್ಯವಾಡ್ತಾ ಇದ್ದಾರೆ ನಿಜಕ್ಕೂ ನಿಮ್ಮ ಸರಳತೆ ಹಂತ ಹಂತವಾಗಿ ಬೇಸರ ತರಿಸ್ತಾ ಇದೆ ಅಂತ ಮತ್ತೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ ಆಹಾರವನ್ನು ಮನೆಯಿಂದ ತೆಗೆದುಕೊಂಡು ಹೋಗ್ತೀರಿ ಸರಿ ಆದರೆ ಬೇರೆಯವರು ವಾಸವಾಗಿದ್ದ ಹೋಟೆಲ್ ಕೊಠಡಿಗಳ ವಿಚಾರವಾಗಿ ಏನು ಹೇಳ್ತೀರಾ ಅಂತ ಮತ್ತೊಬ್ಬರು ಕಮೆಂಟ್ ಮಾಡಿ ಟ್ರೋಲ್ ಮಾಡ್ತಿದ್ದಾರೆ ಅರವತ್ತು ವರ್ಷಗಳ ಹಿಂದೆ ಹೊರಗಿನ ತಿಂಡಿ ತಿನಿಸನ್ನು ತಿನ್ನದ ನನ್ನ ಅಜ್ಜಿಯನ್ನು ನಾನು ಯಾವಾಗಲೂ ಚಡಿಸ್ತಾಯಿದ್ದೆ ಆದರೆ ನಾನೀಗ ಅವರಂತೆಯೇ ಆಗಿಬಿಟ್ಟಿದ್ದೇನೆ ಹಾಗೆಂದು ನಾನೇನು ಪಾಕ ಪರಿಣಿತರಲ್ಲ ಅದಕ್ಕೆ ತಕ್ಕಂತೆ ಅಡುಗೆ ಮಾಡೋದು ಗೊತ್ತು ವಿದೇಶಕ್ಕೆ ಪ್ರಮಾಣಿಸ ಪ್ರಯಾಣಿಸುವಾಗ ನನ್ನ ಲಗೇಜ್ ಅಂದರೆ ಸಣ್ಣ ಕುಕ್ಕರ್ ಕೂಡ ಇರುತ್ತೆ ಅಂತ ಸುಧಾಮೂರ್ತಿಯವರು ತಮ್ಮ ಯೂಟ್ಯೂಬ್ ಸರಣಿಯಲ್ಲಿ ಮಾತನ್ನು ಆಡಿದರು ಇದಕ್ಕೆ ನೆಟ್ಟಿಗರು ಟೀಕೆಯನ್ನು ಮಾಡಿ ಸಿಕ್ಕಾಪಟ್ಟೆ ಒಗ್ಗರಣೆ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾರೆ ಜೊತೆಗೆ ಮಾಂಸಾಹಾರ ಜೊತೆಗೆ ಸಸ್ಯಾಹಾರಕ್ಕೆ ಒಂದೇ ಚಮಚವನ್ನು ಬಳಸುವ ಸಾಧ್ಯತೆ ಇರುತ್ತೆ ಹಾಗಾಗಿ ಚಮಚ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತೀನಿ ಅಂತ ಸುಧಾಮೂರ್ತಿಯವರು ಹೇಳಿದರು ಆ ಒಂದು ಸಂದರ್ಶನದಲ್ಲಿ ಸಾಕಷ್ಟು ಟೀಕೆ ಪರವಿರೋಧ ಎರಡೂ ಕೂಡ ಆಗ್ತಾಯಿದೆ ಸುಧಮ್ಮ ಅವರು ಹೇಳಿದ್ದು ಬ್ಯಾಗಲ್ಲಿ ಕುಕ್ಕರ್ ತಗೊಂಡು ಹೋಗ್ತೀನಿ ನಾನು ಬೆಳ್ಳುಳ್ಳಿ ತಿನ್ನೋಲ್ಲ ಮೊಟ್ಟೆ ತಿನ್ನಲ್ಲ ಸ್ಪೂನ್ ಕೂಡ ತೊಗೊಂಡು ಹೋಗ್ತೀನಿ ಇದೆಲ್ಲವೂ ಕೂಡ ಕೆಲವೊಂದಿಷ್ಟು ಜನ ನೆಗೆಟಿವ್ ಕೆಲವೊಂದಿಷ್ಟು ಜನ ಪಾಸಿಟಿವ್ ಎರಡೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ನೀವೇನು ಹೇಳ್ತೀರಾ ಸುಧಾಮೂರ್ತಿಯವರ ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಎಸ್ ಎಸಿನ